ಇವರಲ್ಲಿ ನಾನು ಏನಕ್ಕೆ ಬಂದಿದ್ದು ಅಂದರೆ ಬೆಟ್ಟದ ಹೂ ಸಿನಿಮಾ ಶೂಟ್ ಮಾಡಿರೋದಿಲ್ಲೇ ತುಂಬ ಹಳೆ ನೆನಪು. ಆಲ್ಮೋಸ್ಟ್ ಐ ಥಿಂಕ್ 84 ಮಿದ್ದಲ್ಲಿಲ್ಲ ಎಂಡಲ್ಲಿ ಶುರು ಮಾಡಿರ್ಬೋದು ಅಂತ. ಸೊ ತುಂಬ ಹಳೆ ಮೆಮೊರಿಗಳು ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ನಾನು ಇನ್ನೂ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ, ಅದಕ್ಕೆ ಅವ್ರನ್ನ ಕೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವರೇ ಇದ್ರಲ್ಲ. ಸೊ ಇಲ್ಲಿ ಸೆಟ್ ಹಾಕಿದ್ದು ಯಾವುದೋ ಜಾಗದಲ್ಲಿ ಗೊತ್ತಿಲ್ಲ, ಬಹುಶಃ ಇದೇ ಇರ್ಬೋದೇನೋ. ಇಲ್ಲ ಇಲ್ಲ ನೀವೇ ಬನ್ನಿಲ್ಲಿ. ಹೌದಾ? ಇಲ್ಲ ಅಲ್ಲ ಪರವಾಗಿಲ್ಲ, ನಾನು ಬೆಟ್ಟದ ಇಲ್ಲ ಶೂಟ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಇಲ್ಲಿ ನಾನು ಇಳ್ಕೊಳ್ಳೋಂಥ ಮನೇನ ಸೆಟ್ ಹಾಕಿದ್ರು ಹೇಳಿ ಈ ಜಾಗನ ಇಲ್ಲ. ಸೊ ಹಾಗಾಗಿ ಆ ಫಿಲಮ್ ಶೂಟ್ ಮಾಡಿದಾಗ ಇಲ್ಲಿ ಹಳ್ಳಿಲಿ ಒಂದು ಮನೆ, ಆ ಮನೆ ಸೆಟ್ ಹಾಕಿದ್ದು ನಾವೇ. ಒಂದು ಚಿಕ್ಕ ಅಂಗಡಿ ಅಲ್ಲಿ ಬ್ರಹ್ಮ ಅವರವ್ರು ಕೂತ್ಕೊಂಡು ಸಂಪೂರ್ಣ ರಾಮಾಯಣ ಪುಸ್ತಕ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ಪದ್ಮವಾಸ್ ಅಂತೇವ್ರ ಜೊತೆಗೆ ಬನ್ವಳ್ಳಿ ಕೃಷ್ಣ ಅವರೊಂದು ಗಾಡಿ ಅಂಗಡಿ ಕಲ್ಕೊಂಬರ್ತಾ ಇರ್ತಾರೆ. ಆಮೇಲೆ ಮೇಕಪ್ ಗುರು ಅಂತ ಒಬ್ಬರಿದ್ರು, ಅವರು ಕೂಡ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದಾರೆ ಹಳ್ಳಿಲಿ ಓಡೋದಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಟ್ಟ ಹುಲಿ ಬಲು ಬೆಟ್ಟ ಹುಲಿ ಅನ್ನೋ ಒಂದು ಹಾಡು ಬಾಲಣ್ಣ ಅವರು ಆಡ್ತಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದಂತೆ ನೆನಪು. ಸುಮ್ಮನೆ ನಾನು ಇಳಿಬೇಕು ಅನ್ನಿಸ್ತು, ಒಂದಿಷ್ಟು ನೋಡಬೇಕು ಅಂತ ಅನ್ನಿಸ್ತು. ಬ್ಯೂಟಿಫುಲ್ ಪ್ಲೇಸ್, ಓಲ್ಡ್ ಮೆಮೊರೀಸ್. ಇಲ್ಲಿ ನಾನು ಐ ಥಿಂಕ್ ಸುಮಾರು ಕಾಡು ಕೆಳಗಡೆಲ್ಲ ಹೋಗಿದ್ದು ಅಂದರೆ ನಾನು ಈ ಸಿನಿಮಾನ ಖಂಡಿತವಾಗಿ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ. ಯಾಕಂದರೆ ಇದೊಂದು ನನಗೊಂದು ನ್ಯಾಷನಲ್ ಅವಾರ್ಡ್ ತಂದುಕೊಟ್ಟಂಥ ಸಿನಿಮಾ. ಈ ಊರು ನೋಡಿದ ತಕ್ಷಣ ನೆನಪಾಗಿದೆ ಅನ್ನೋದು ನಮ್ಮ ಡೈರೆಕ್ಟರ್ ಲಕ್ಷ್ಮೀನಾರಾಯಣ ಅವರು, ಜೊತೆಗೆ ನಮ್ಮ ಚಿಕ್ಕಪ್ಪ ಅವರು ವರದಪ್ಪ ಅವ್ರು ನಮ್ಮ ಜೊತೆ ಆಲ್ಮೋಸ್ಟ್ 1 ತಿಂಗಳಿದ್ದರು. ಸೊ ಅಪ್ಪಣ್ಣವ್ರು ನಮ್ಮ ಜೊತೆಗಿದ್ದು ಅವರು ಸಿನಿಮಾಗೆಲ್ಲ ಗೈಡೆನ್ಸ್ ಕೊಟ್ಟರು. ಪಿಕ್ಚರ್ನ ಸಿನಿಮಾಟೋಗ್ರಾಫರ್ ನಮ್ಮ ಗೌರಿಶಂಕರ್ ಅವರು, ಆಮೇಲೆ ಎಲ್ಲರಿಗೂ ನೆನಪಿರುವಂಥ ಹಾಡಿರ್ಬೇಕು ತಾಯಿ ಶಾರದೆ ಲೋಕಪ್ರಿಯ ನಮೋಸ್ತುತೆ. ಆ ಹಾಡು ಶೂಟ್ ಮಾಡಿರೋದು ಸ್ಕೂಲ್ ಬಂದು ನಮ್ಮ ಯೂನಿಟ್ ಇದ್ದಂಥ ನಮ್ಮ ಫ್ರೆಂಡ್ ಒಬ್ಬರು, ಆಮೇಲೆ ಯೂನಿಟ್ ಇದ್ದಂಥ ನಮ್ಮ ಹುಡುಗ ಅಂತ ಹೇಳಿದರು. ಆ ಸ್ಕೂಲಿಂದ ಶೂಟ್ ಮಾಡಿದ್ದು ಕೆಮ್ಮನ್ಗುಂಡಿಯಲ್ಲಿ ಇರುವಂಥ ಒಂದು ಕೆಮ್ಮನ್ಗುಂಡಿ ಸರ್ಕಾರಿ ಪ್ರಾಥಮಿಕ ಶಾಲೆ. ಥ್ಯಾಂಕ್ಸ್, ಜಸ್ಟ್ ವಾಂಟ್ ಟು ಶೇರ್ ಅ ಸ್ಮಾಲ್ ಮೆಮೊರಿ. ಹತ್ತಿಗುಂಡಿ ಬೆಟ್ಟದ ಊರು ಶೂಟ್ ಮಾಡಿದ್ದಿಲ್ಲ.